ಈ ಸಿನಿಮಾದಲ್ಲಿ ಶರಣ್ ಸರ್ ಎಷ್ಟು ಅವತಾರದ ನೋಡ್ಬೋದು ಸರ್? ಬೇಸಿಕಲಿ ಅವರು ಜೂನಿಯರ್ ಆರ್ಟಿಸ್ಟ್ ಆಗಿರೋದ್ರಿಂದ, ಅಂದ್ರೆ ಒಂದು ಲೈನ್ ಬರುತ್ತೆ ನಮ್ಮ ಸಿನಿಮಾದಲ್ಲಿ, ಯಾವುದೇ ಯುದ್ಧ ಆದರೂ ಇವ್ನು ಇರ್ತಾನೆ, ಯಾರೇ ಸಾವು ಕೊಟ್ಟರು ಇವ್ನು ಹೆಗ್ಲು ಕೊಡ್ತಾನೆ. ಅಂದರೆ ನಾವು ಸಿನಿಮಾಗಳು ನೋಡ್ಬೇಕ್ರೆ ಒಂದು ಮದುವೆ ಮನೆ ಸೀನ್ ಬಂದರೆ 200 ಜನ ಜೂನಿಯರ್ ಆರ್ಟಿಸ್ಟ್ನ ಹಾಕಿರ್ತೀವಿ, ಅಲ್ಲೊಬ್ಬ ಇರ್ತಾನೆ. ಸೊ ತಿರ್ಗಾ ಯಾವುದೋ ಒಂದು ಎಲೆಕ್ಷನ್ ಪೊಲಿಟಿಕಲ್ ರ್ಯಾಲಿ ನಡೀತಿದ್ರೆ ಅದೇ ಜೂನಿಯರ್ ಆರ್ಟಿಸ್ಟ್ ಅಲ್ಲಿ ಬಂದಿರ್ತಾನೆ. ಆ ರೀತಿದ ಅವತಾರನೂ ಇರುತ್ತೆ. ಅದು ಬಿಟ್ಟು ನಾವು ವಿಷ್ಣುವಿನ ಅವತಾರಕ್ಕೆ, ಅಂದರೆ ಏನೇ ಒಂದು ಕಷ್ಟ ಆದಾಗ ಒಂದು ಅವತಾರ ಎತ್ತಿ ಬರ್ತಾನೆ ಆ ಕಷ್ಟನ ನಿವಾರಿಸೋಕ್ಕೆ. ಸೊ ಆ ರೀತಿ ಒಂದು ಇವ್ರಿಗೆ ಗೊತ್ತಿಲ್ಲದೆ ಒಂದು ಅವತಾರವಾಗಿ ಬಂದು ಒಂದು ಮನೇನ ಒಂದು ಮನೆಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋ ಒಂದು ಸಿಚುವೇಶನ್ ಬರುತ್ತೆ. ಅದು ಬಿಟ್ಟು ಕ್ಲೈಮ್ಯಾಕ್ಸಲ್ಲಿ ನೋಡಿದಾಗ ಇನ್ನೊಂದು ಅವತಾರ ಕಾಣುತ್ತೆ, ಅದು ನೀವೇ ನೋಡ್ಬೇಕು. ಸರ್ ಬ್ಲ್ಯಾಕ್ ಮ್ಯಾಜಿಕ್ ಸಬ್ಜೆಕ್ಟ್ ತಗೊಂಡಿದ್ದೀರಿ, ಹಾಂ ಸರ್, ನಿಮ್ಮ ಜೀವನದಲ್ಲಿ ಯಾವ ಅನುಭವ ಆಗಿದೆಯಾ? ಇಲ್ಲ ಸರ್, ನಾನು ಅದು 3 ದಾರಿ ಕೂಡಿರೋ ಕಡೆ ನಿಂಬೆಣ್ಣೆ ಇದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೆ. ಬಟ್ ವಿಲಿಯಮ್ ಸರ್ ಕರ್ಕೊಂಡೋಗಿದ್ರು ಆ ಚೋಟನಿಕಲ್ ಅಂತ ಕೇರಳ ಒಂದು, ಮತ್ತೆ ಇನ್ನೊಂದು ಎರಡು ಕಡೆ ಹೋದಾಗ ವೈಬ್ರೇಷನ್ ಅಂತೂ ಇತ್ತು, ಇದೇನೋ ಬೇರೆ ಥರ ಇದೆ ಅಂತ. ಬಟ್ ಅವನು ಒಬ್ಬ ಬ್ಲ್ಯಾಕ್ ಮ್ಯಾಜಿಕ್, ತುಂಬ ಜನ ಫೇಕ್ ಬ್ಲ್ಯಾಕ್ ಮ್ಯಾಜಿಷಿಯನ್ಸ್ ನಾವು ಮೀಟ್ ಆದ, ತುಂಬ ದುಡ್ಡು ಕಳ್ಕೊಂಡು ಹೋದ್ರೆ ಸುಮ್ಮನೆ ಹೋದಾಗ ಇಲ್ಲ ಹಂಗೆ ಅಂತ. ಬಟ್ ಒಬ್ಬ ಒಂದು ಮಾತು ಹೇಳ್ದ, ಸರ್ ಇಡೀ ಸಮುದ್ರನ ಭೂಮಿಲಿ 70% ಸಮುದ್ರ ಅಂದರೆ ನೀರಿದೆ, ಇಡೀ ಸಮುದ್ರನ ಒಂದು ಹುಣ್ಣಿಮೆ ಅಮಾವಾಸ್ಯೆಗೆ ಚಂದ್ರ ಆಟಾಡಿಸ್ತಾನೆ ಹಿಂಗೆ ಅಂದರೆ ನಮ್ಮ ಬಾಡಿಲಿ 70% ವಾಟರ್ ಇರುತ್ತೆ. ಸೊ ಅದನ್ನು ಗ್ರಾಹಕತೆಗಳು ಏರುಪೇರು ಮಾಡಲ್ವಾ ಅಂತ ಅವ್ನು ಹೇಳ್ದ. ನಾನು ಅಲ್ಲಿಗೆ ಶಾಕ್ ಆದೆ, ಓಕೆ ಇವನು ಏನೋ ಇದ್ರೂ ಇರ್ಬೋದು ಅವನು ಅಂತ. ಮತ್ತು ಅವ್ನು ದುಡ್ಡು ತೊಗೊಳ್ಳಿಲ್ಲ. ಸೊ ಅವಾಗ ನನಗೆ ಓಕೆ ಇವ್ ಇಂಥ ಜನಗಳಲ್ಲಿ ಇರ್ಬೋದು ವೈಬ್ರೇಷನ್ ಅಂತ. ಬಟ್ ರಿಸರ್ಚ್ ಅಂತೂ ಮಾಡಿದ್ದ, ಅಂದರೆ ನಾವೀಗ ಅರ್ಶಿನ ಕುಂಕುಮ ಪೂಜೆಗೆ ಯೂಸ್ ಮಾಡ್ತೀವಿ, ಅದೇ ರೀತಿ ಅವರು ಕಲ್ಲುಪ್ಪು ಇದ್ಲು ಯೂಸ್ ಮಾಡ್ತಾರೆ. ಸೊ ಈ ರೀತಿ ವಿಷಯ ಗೊತ್ತಿತ್ತು. ಇದರಿಂದ ಒಂದು ತ್ರಿಶಂಕು ಅಂತ ಒಂದು ಚಾಪ್ಟರ್ ಓಪನ್ ಆಗಿತ್ತು. ತ್ರಿಶಂಕು ಅಂದರೆ ನಾವು ಕೇಳ್ತಿರ್ತೀವಿ ಈ ಪಕ್ಷ ತ್ರಿಶಂಕು ಸ್ಥಿತಿಲಿದೆ ಆ ರೀತಿ ಅಂತ. ಸೊ ತ್ರಿಶಂಕು ಅಂದರೆ ಏನು, ಅದಕ್ಕೂ ಬ್ಲ್ಯಾಕ್ ಮ್ಯಾಜಿಕ್ ಏನು ಕನೆಕ್ಷನು, ಈ ರೀತಿ ಒಂದಷ್ಟು ಓದಿದ ವಿಷಯಗಳು ಸಿಕ್ಕಿತ್ತು. ಅದಕ್ಕೆ ನಮ್ಮದೇ ಆದಂಥ ಒಂದಷ್ಟು ಕಲ್ಪನೆ ಸೇರಿಸ್ಕೊಂಡು ಹಾಕತ್ತೆ. ಅವ್ರು ಹೇಳಿದ ವಿಚಾರಗಳ ಏನೋ ಸಿನಿಮಾದಲ್ಲಿ ಅಳವಡಿಸ್ಕೊಳಾಗಿದೆ, ಹಾಂ ನೀವು ಅಳವಡಿಸ್ಕೊಂಡಿದ್ದೀರಾ? ಯಾರು ಹೇಳಿದ ವಿಚಾರಗಳು? ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟ ವಿಚಾರಗಳನ್ನ ಅಳವಡಿಸ್ಕೊಂಡಿದ್ರ ಸಿನಿಮಾದಲ್ಲಿ ಒಂದಷ್ಟು, ಅದೇನು ವೈಜ್ಞಾನಿಕ ಕಾರಣ ಕೊಡುವಂತ ಪ್ರಯತ್ನ ಮಾಡಲಾಗಿದೆ? ವೈಜ್ಞಾನಿಕ ಇಲ್ಲ, ನಮ್ಮ ಸಿನಿಮಾ ಪ್ಯೂರ್ ಕತೆ ಹೇಳಿದೆ, ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ.